वेलकम टू एम स्क्वेर ट्यूटोरियल्स फ्रेंड्स इंदिन वीडियो ना स्ट्रिंग ऑपरेटर बगे तिळ्कोळ्ळोण अदक्कु मोदलु नीवु ई चानल ना सब्सक्राइब माडिल्ल अंद्रे प्लीज ई चानल ना सब्सक्राइब माडि हागू इदन्न शेर माडि नीवु जावास्क्रिप्ट बगे पूर्तियागि तिळ्कोबेकु अंद्रे ई प्लेलिस्ट अल्लि बरुव एल्ला वीडियोस ना तप्पदे वीक्षिसि बन्नि ईग नावु नोडोण स्ट्रिंग ऑपरेटर बगे ई स्ट्रिंग ऑपरेटर अंद्रे इदन्न नावु एनक्के यूस माड्तीवि अंद्रे एरडु स्ट्रिंग्स न एरडु वेरियबल्स न नावु कॉन्कैटिनेट माडक्के अथवा कंबाइन माडक्के ना स्ट्रिंग ऑपरेटर न यूज माड्तीवि इल्लि कॉन्कैटिनेशन अंद्रे एरडु स्ट्रिंग न नावु जॉइन माडबहुदु अथवा ओंदु स्ट्रिंग न इन्नोंदु नंबर जोते नावु कंबाइन माडबहुदु इदक्कागि नावु ई स्ट्रिंग ऑपरेटर यूज माड्तीवि स्ट्रिंग ऑपरेटर अंद्रे इल्लि प्लस सिंबल नावु यूज माड्तीवि प्लस जनरल आगि प्लस सिंबल अंद्रे अर्थमेटिक आपरेशन अडिशन माडक्के यूज माड्तीवि आद्रे इल्ली स्ट्रिंग आपरेटर आगि नावु यूज माड्तीवि इदे प्लस सिंबल न कंबाइन माडक्के बन्नि अदु नोडोण प्राक्टिकल आगि याव रीति माड्तीवि अंत इल्ली नीवु नोडबहुदु आल्रेडि नानु कोड बरेदिदीनि इदरल्लि ओंदु एरडु वेरियबल्स इदे नानु इवाग इदु चेंज माडि फॉर एग्जांपल ए वैल्यू बरीतीनि हेलो इदन डबल कोटेशन अल्लि बरेद्रे इदु स्ट्रिंग अंत अर्थ ऑलरेडी इदु एक्सप्लेन माडिदीनि नानु इन्नोंदु बी इज इक्वल टू इन्नोंदु स्ट्रिंग बरीता इदीनि हेलो राजू बरेदिदीनि इवाग ई हेलो अन्नोदु ओंदु स्ट्रिंग राजू अन्नोदु ओंदु स्ट्रिंग ई एरडन्न नावु कंबाइन माडि ओंदरल्लि सेव माडबेकु अंद्रे अवाग नावु याव रीति बरीतीवि ए ए ओंदु वेरियबल प्लस बी ए प्लस बी इल्ली नोडबहुदु इवाग नानु औट्पुट बरेद्रे इदर औट्पुट नोडोण याव रीति बरुत्ते अंत इल्ली नोडि हेलो राजु अंत बर्ता इदे नार्मल आगि नंबर्स इद्दिद्रे फॉर एग्जांपल इदु 4 इदु 5 इद्रे औट्पुट 9 अंत बर्ता इत्तु आद्रे इल्ली स्ट्रिंग्स इरोद्रिंद ई स्ट्रिंग एनागुत्ते ओंदर पक्कदल्ले इन्नोंदु जॉइन आगोगुत्ते इदु कॉन्कैटिनेशन अंत ಇದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಈ ಸ್ಟ್ರಿಂಗ್ ಆಪರೇಟರ್ ಪ್ಲಸ್ ಅಂತ ಇದಾಯಿತು ಸ್ಟ್ರಿಂಗ್ ಯಾವ ರೀತಿ ಮಾಡೋದು ಅಂತ ಇದನ್ನೇ ನಾವು ನೋಡೋಣ ಒಂದು ಸ್ಟ್ರಿಂಗ್ ಜೊತೆ ಇನ್ನೊಂದು ನಂಬರ್ ನಂಬರ್ ಫಾರ್ ಎಕ್ಸಾಂಪಲ್ ಬಿದಲ್ಲಿ ನಾನು 15 ಅಂತ ಒಂದು ನಂಬರ್ ಬರ್ತಿದ್ದೀನಿ 15 ಸೇಮ್ ಎ ಪ್ಲಸ್ ಬಿ ಅಂದ್ಕೊಟ್ಟಿದ್ದೀನಿ ಇವಾಗ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಔಟ್ಪುಟ್ ಬಂದಿದೆ ಅಂತ ಹೆಲೋ 15 ಅಂತ ಬಂದಿದೆ ಒಂದು ಸ್ಟ್ರಿಂಗ್ ಇನ್ನೊಂದು ನಂಬರ್ ಇದ್ದಾಗ ಇವೆರಡೂ ಸಹ ಕಾನ್ಕ್ಯಾಟಿನೇಟ್ ಆಗುತ್ತೆ ಹೆಲೋ ಜೊತೆ ಪಕ್ಕದಲ್ಲಿ ಇದು 15 ಆ್ಯಡ್ ಆಗುತ್ತೆ ಅರ್ಥ ಆಯ್ತಲ್ಲ ಇದು ಕಾನ್ಕ್ಯಾಟಿನೇಷನ್ ಒಂದು ಸ್ಟ್ರಿಂಗ್ ಜೊತೆ ಒಂದು ಯಾವ ರೀತಿ ಇನ್ನೊಂದು ನಂಬರ್ ನಾವು ಆ್ಯಡ್ ಮಾಡೋದು ಅಂತ ಅರ್ಥ ಆಯ್ತಲ್ಲ ಇದೇ ನಾವು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡಬಲ್ ಕೊಟೇಶನ್ ಅಲ್ಲಿ ಏನೋ ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ವೆಲ್ಕಮ್ ವೆಲ್ಕಮ್ ಅಂತ ಬರ್ತಿದ್ದೀನಿ ಇನ್ನೊಂದು ವೇರಿಯಬಲ್ ವೇರಿಯಬಲಲ್ಲಿ ನಾನು ಬರೀತೀನಿ ಎಂ ಸ್ಕ್ವೇರ್ ಎಂ ಸ್ಕ್ವೇರ್ ಟ್ಯುಟೋರಿಯಲ್ ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ ನೋಡಿ ಜನರಲ್ ಆಗಿ ನಾವು ಇವಾಗ ಈ ವೇರ್ ಈ ವ್ಯಾಲ್ಯೂನ ವೇರಿಯಬಲ್ನ ಡಿಸ್ಪ್ಲೇ ಮಾಡಬೇಕಂದ್ರೆ ಯಾವ ರೀತಿ ಬರೀತೀವಿ ಡಾಕ್ಯುಮೆಂಟ್ ಡಾಟ್ ರೈಟ್ ಎ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ಔಟ್ಪುಟ್ ನೋಡಬಹುದು ಇದು ವೆಲ್ಕಮ್ ಮತ್ತೆ ಮಾಡೋಣ ನಾವು ಔಟ್ಪುಟ್ ಏನ್ ಬಂತು ಎ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಾ ಇದೆ ಇದನ್ನ ನಾವು ಏನಾದರೂ ಡಬಲ್ ಕೊಟೇಶನ್ ಅಲ್ಲಿ ಕೊಟ್ರೆ ನಾವು ಡಬಲ್ ಕೊಟೇಶನ್ ಅಲ್ಲಿ ಇದು ಆಸ್ ಇಟ್ ಈಸ್ ಎ ಅಂತ ಡಿಸ್ಪ್ಲೇ ಆಗುತ್ತೆ ವೇರಿಯಬಲ್ ಡಿಸ್ಪ್ಲೇ ಆಗ್ಬೇಕಂದ್ರೆ ನಾವು ಡಬಲ್ ಕೊಟೇಶನ್ ಇಲ್ದಿರ ಡೈರೆಕ್ಟ್ ಆಗಿ ವೇರಿಯಬಲ್ ಬರಿಬೇಕಾಗುತ್ತೆ ಇವಾಗ ಒಂದೇ ಡಾಕ್ಯುಮೆಂಟ್ ಡಾಟ್ ರೈಟ್ ಇದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ರಿಫ್ರೆಶ್ ಮಾಡ್ತಾ ಇದ್ದೀನಿ ಒಂದು ಎಂ ಸ್ಕ್ವೇರ್ ವೆಲ್ಕಮ್ ಟು ಒಂದು ಲೈನ್ ಅಲ್ಲಿ ಇನ್ನೊಂದರಲ್ಲಿ ಎ ವೇರಿಯಬಲ್ ಡಿಸ್ಪ್ಲೇ ಮಾಡಿದಾಗ ಔಟ್ಪುಟ್ ಬರುತ್ತೆ ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್ ಈ ರೀತಿ ಇಲ್ದಿರಾ ಈ ವೇರಿಯಬಲ್ ಸಹ ಇದರಲ್ಲೇ ನಾವು ಆ್ಯಡ್ ಮಾಡಬೇಕಂದ್ರೆ ಅದರಲ್ಲೂ ಸಹ ನಾವು ಯೂಸ್ ಮಾಡ್ತೀವಿ ಈ ಸ್ಟ್ರಿಂಗ್ ಆಪರೇಟರ್ ಅನ್ನ ಸ್ಟ್ರಿಂಗ್ ಆಪರೇಟರ್ ಇದು ನಾನು ರಿಮೂವ್ ಮಾಡ್ತೀನಿ
output ನೀವು ನೋಡಬಹುದು ಬರಿ welcome to ಇದೆ ಇದಾದ ಮೇಲೆ ಇಲ್ಲಿ ಒಂದು ವೇರಿಯಬಲ್ ಬರೆಯಬೇಕು ನಾವು ಡೈರೆಕ್ಟ್ ಎ ಕೊಟ್ರೆ ಬರಲ್ಲ ಅದು ನೋಡಿ ಬರಿ ವೇರಿಯಬಲ್ ಕೊಟ್ರೆ ಎರರ್ ಬರ್ತಾ ಇದೆ output ನೋಡಿದ್ರೆ output ಬರಲ್ಲ ಈ ಸ್ಟ್ರಿಂಗ್ ಜೊತೆ ಇನ್ನೊಂದು ವೇರಿಯಬಲ್ ಬರಬೇಕು ಅಂದ್ರೆ ನಾವು ಇಲ್ಲಿ ಪ್ಲಸ್ ಸಿಂಬಲ್ ಯೂಸ್ ಮಾಡಬೇಕಾಗುತ್ತೆ ಪ್ಲಸ್ ಸಿಂಬಲ್ ಇವಾಗ ನಾನು ರಿಫ್ರೆಶ್ ಮಾಡಿದ್ರೆ ನೀವು ನೋಡಬಹುದು ವೆಲ್ಕಮ್ ಟು ಇದೊಂದು ಸ್ಟ್ರಿಂಗ್ ಅದಾದ ಮೇಲೆ ಇನ್ನೊಂದು ವೇರಿಯಬಲ್ ಬರ್ತಾ ಇದೆ ಅದಕ್ಕೆ ನಾವು ಪ್ಲಸ್ ಆಪರೇಟರ್ ಯೂಸ್ ಮಾಡಿ ವೇರಿಯಬಲ್ ನೇಮ್ ಕೊಡ್ತಾ ಇದ್ದೀವಿ ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ ಅರ್ಥ ಆಯ್ತಲ್ಲ ಇದೇ ರೀತಿ ಒಂದೇ ನಾವು ಲೈನ್ ಅಲ್ಲಿ ಒಂದೇ ಡಾಕ್ಯುಮೆಂಟ್ ಡಾಟ್ ರೈಟ್ ಈ ಫಂಕ್ಷನ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ವೇರಿಯಬಲ್ ಸ್ಟ್ರಿಂಗ್ ನ ಕಂಬೈನ್ ಮಾಡಬೇಕಂದ್ರು ನಾವು ಮಾಡಬಹುದು ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾನು ಒಂದು ಹೆಲೋ ಅಂತ ಬರೀತೀನಿ ಹೆಲೋ ಅಂತ ಇದು ಡಿಸ್ಪ್ಲೇ ಮಾಡಬೇಕು ಇವಾಗ ಹೆಲೋ ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ನಮಗೆ ವೆಲ್ಕಮ್ ಹೆಲೋ ಬೇಕು ಅವಾಗ ನಾನು ಬಿ ಡೈರೆಕ್ಟ್ ಆಗಿ ಬರೀತೀನಿ ಬಿ ಆದ್ಮೇಲೆ ಪ್ಲಸ್ ಅದಾದ್ಮೇಲೆ ವೆಲ್ಕಮ್ ಟು ಮತ್ತೆ ಪ್ಲಸ್ ಮತ್ತೆ ಎ ರಿಫ್ರೆಶ್ ಮಾಡಿದ್ರೆ ಹೆಲೋ ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ ಈ ರೀತಿ ಒಂದು ವೇರಿಯಬಲ್ ಆದ್ಮೇಲೆ ಇನ್ನೊಂದು ಸ್ಟ್ರಿಂಗ್ ಬರಬೇಕಂದ್ರೆ ಅದರ ಮಧ್ಯದಲ್ಲಿ ಈ ಸ್ಟ್ರಿಂಗ್ ಆಪರೇಟರ್ನ ನಾವು ಯೂಸ್ ಮಾಡಿದ್ರೆ ಅದು ಈಸಿಯಾಗಿ ಅದು ವರ್ಕ್ ಆಗುತ್ತೆ ಇಲ್ಲ ಅಂದ್ರೆ ಎರರ್ ಬರುತ್ತೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಇದು ಯಾವ ರೀತಿ ಸ್ಟ್ರಿಂಗ್ ಆಪರೇಟರ್ ಯೂಸ್ ಮಾಡೋದು ಅಂತ ಮುಂದೆ ನೀವು ಅರ್ಥ ಆಗ್ಲಿಲ್ಲ ಅಂದ್ರು ಭಯ ಪಡಬೇಡಿ ಮುಂದಿನ ವಿಡಿಯೋಸ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತಾನೆ ಇರ್ತೀವಿ ಅವಾಗ ನಿಮ್ಗೆ ಕನ್ಫ್ಯೂಸ್ ದೂರ ಆಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ ಇದು ಇದರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅದರ ಬಗ್ಗೆ ನಿಮಗೆ ರಿಪ್ಲೈ ಕೊಡ್ತೀನಿ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ